ನೀವು ನೋಡ್ತಾ ಇದ್ರೆ ಗುಡ್ ಮಾರ್ನಿಂಗ್ ಶೋನಲ್ಲಿ ಮ್ಯಾಚ್ ಪಾಯಿಂಟ್. ಪ್ರತಿಷ್ಠಿತ ಟಿ ಟ್ವೆಂಟಿ ಸ್ಟಾರ್ ಕಿಂಗ್ ಫಿಶರ್ ಕಪ್ ಟೂರ್ನಿ ಬೆಂಗಳೂರಿನಲ್ಲಿ ನಿನ್ನೆ ಶುರುವಾಯಿತು. ಟೂರ್ನಿಯ ಮೊದಲ ಪಂದ್ಯ ಸುವರ್ಣ ನ್ಯೂಸ್ ಮತ್ತು ಎನ್ ಸೆಡ್ ತಂಡ ಆಡೋ ಮೂಲಕ ಟೂರ್ನಿಗೆ ಚಾಲನೆ ನೀಡಿದ್ವು. ಆರಂಭದಲ್ಲಿ ಅದ್ಭುತ ಪಂದ್ಯಕ್ಕೆ ಟೂರ್ನಿ ಸಾಕ್ಷಿಯಾಯಿತು. ಎನ್ ಸೆಡ್ ತಂಡ ರೋಚಕ ಗೆಲುವು ದಾಖಲಿಸಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆರಂಭಿಸಿದ ಸುವರ್ಣ ನ್ಯೂಸ್ ತಂಡ ಅದ್ಭುತ ಆರಂಭ ಕಾಣಿತು. ಆರಂಭಿಕ ಅಮಿತ್ ಗೌಡ ಸಿಡಿಲ ಪರದ ಬ್ಯಾಟಿಂಗ್ನಿಂದಾಗಿ ಮೊದಲ ವಿಕೆಟ್ಗೆ ಮಧುಸೂದನ್ ಜೊತೆ 50 ರನ್ಗಳ ಜೊತೆಯಾಟವಾಡಿದ್ರು. ಆಕರ್ಷಕ 31 ರನ್ ದಾಖಲಿಸಿದ ಅಮಿತ್ ರನ್ ಗತಿ ಹೆಚ್ಚಿಸುವ ಆತುರದಲ್ಲಿ ವಿಕೆಟ್ ಒಪ್ಪಿಸಿದ್ರು. ಮಿಂಚಿನಂತೆ ಬಂದ ಚಂದ್ರೇಗೌಡ ಸಿಡಿಲಿನಂತೆ ಹೊರ ನಡೆದರು. ಉತ್ತಮವಾಗಿ ಆಡುತ್ತಿದ್ದ ಕ್ರೈಮ್ ವರದಿಗಾರ ರವಿಗೆ ಬಾಲ್ ತಗುಲಿ ನೋವಾದರೂ ದಿಟ್ಟತನದಿಂದ ಹೋರಾಡಿದ್ರು. ಭಾರಿ ಹೊಡೆತಕ್ಕೆ ಕೈ ಹಾಕಿದ ದೀಪಕ್ ತಳವಾಯಿ ಎಲ್ಬಿ ಬಲೆಗೆ ಬಿದ್ದರು. ಆನಂತರ 7 ವಿಕೆಟ್ಗೆ ಒಂದಾದ ಅವಿನಾಶ್ ಮತ್ತು ನಾಯಕ ರವಿ ಎಸ್ ರನ್ ಗತಿ ಹೆಚ್ಚಿಸುವ ಯತ್ನ ಮಾಡಿದರು. ಬಾಲಂಗೋಚಿ ಬ್ಯಾಟ್ಸ್ಮನ್ಗಳ ಹೋರಾಟದಿಂದ ಸುವರ್ಣ ತಂಡ 89 ರನ್ಗಳ ಗೌರವ ಮೊತ್ತ ದಾಖಲಿತ್ತು. ಶಿಸ್ತಿನ ದಾಳಿ ನಡೆಸಿದ ಎಎನ್ ಜೆಡ್ ತಂಡದ ವಿನೋದ್ 4 ವಿಕೆಟ್ ಕಿತ್ತು ಗಮನ ಸೆಳೆದ್ರು. ಇದೆಲ್ಲ ಟಾಪ್ ಐಟಿ ಕಂಪ್ನೀಸ್, ಕಾರ್ಪೊರೇಟ್ ಕಂಪ್ನೀಸ್, ಫಾರಿನ್ ಬ್ಯಾಂಕ್ಸ್ ಇವರೆಲ್ಲ ಆಡ್ತಾರೆ ನಮ್ಮ ಜೊತೆಗೆ. ಅಂಡರ್ ಪ್ರಿವಿಲೇಜ್ ಚಿಲ್ಡ್ರನ್ ಇದ್ದಾರೆ. ಸೊ ಇದ್ರ ಸಲುವಾಗಿ ನಾವು ಈ ಟೂರ್ನಮೆಂಟ್ ಮಾಡ್ತಿದ್ದೀವಿ. ಐ ಲೈಕ್ ಟು ಥ್ಯಾಂಕ್ ಕಿಂಗ್ ಫಿಶರ್ ಫಾರ್ ಹ್ಯಾವಿಂಗ್ ಯುನೋ ಸಪೋರ್ಟೆಡ್ ಅಸ್. ಆಲ್ಸೋ ಐ ಲೈಕ್ ಟು ಥ್ಯಾಂಕ್ ಸುವರ್ಣ ಟಿವಿ. ಸುವರ್ಣ ಟಿವಿ ಆಲ್ಸೋ ಆರ್ ಅ ಗ್ರೇಟ್ ಸಪೋರ್ಟ್ ಫಾರ್ ಅಸ್. ಗೆಲುವಿಗೆ ಬೇಕಾದ 90 ರನ್ ಬೆನ್ನತ್ತಿದ ಎಎನ್ ಜೆಡ್ ತಂಡ ಅದ್ಭುತ ಆರಂಭ ಕಾಣ್ತು. ನಿಖಿಲ್ ಹಾಗೂ ವೀರ್ ಅದ್ಭುತ ಬ್ಯಾಟಿಂಗ್ ಮಾಡಿದ್ರು. ಮನಮೋಹಕ ಆಟವಾಡಿದ ನಿಖಿಲ್ ಆಕರ್ಷಕ ಅರ್ಧಶತಕ ಬಾರಿಸಿದ್ರು. ಥ್ಯಾಂಕ್ ಯು ವೆರಿ ಫುಲ್ ಫಾರ್ ದ ಟೀಮ್. ತುಂಬ ಒಳ್ಳೆ ಎಫರ್ಟ್ ಹಾಕಿದ್ದಾರೆ ಬೌಲರ್ಸ್ ಆಗಲಿ, ಫೀಲ್ಡರ್ಸ್ ಆಗಲಿ, ಮತ್ತು ಬ್ಯಾಟ್ಸ್ಮನ್ಸ್ ಆಗಲಿ. ಕಂಗ್ರ್ಯಾಚುಲೇಷನ್ಸ್ ಟು ಸುವರ್ಣ ಟಿವಿ ಆಸ್ ವೆಲ್. ಇದು ನಿಮ್ಮ ಮೊದಲೇ ಟೂರ್ನಮೆಂಟು, ಬಟ್ ಯು ಹ್ಯಾವ್ ಸ್ಟಿಲ್ ಗಿವನ್ ಅ ವೆರಿ ಗುಡ್ ಫೈಟ್ ಆ್ಯಂಡ್ ವಿ ಆರ್ ಹ್ಯಾಪಿ ಟು ಪ್ಲೇ ವಿತ್ ಯು. ನಾವು ತುಂಬ ಒಳ್ಳೆ ಎಫರ್ಟ್ ಹಾಕಿದ್ವಿ, ಬಟ್ ನಮ್ಮ ಹುಡುಗರು ಅಷ್ಟು ಪ್ರಿಪ್ರೇಷನ್ ಮಾಡಿರಲ್ಲ. ಒಂದು 2 ದಿವಸದ ಪ್ರಾಕ್ಟೀಸು ಮತ್ತು ಎಷ್ಟೊಂದು ಜನಕ್ಕೆ ಇದು ಫಸ್ಟ್ ಟೈಮ್ ಆಪರ್ಚುನಿಟಿ ಕೊಟ್ಟಿದೆ. ಒಂದು 20 ಮ್ಯಾಚ್ ನಮ್ಮ ಸೋಲ್ ಆಗಿರ್ಬೋದು, ಬಟ್ ನಾವು ಯಾರ ಸ್ಟ್ರೆಂತ್ ಏನೋ, ಅವ್ರ ವೀಕ್ನೆಸ್ ಏನೋ ತಿಳ್ಕೊಂಡು, ಮತ್ತು ಯಾರನ್ನ ಯಾವ ಆರ್ಡ್ರಲ್ಲಿ ಕಳಿಸಿದ್ರೆ ಗೆಲ್ಬೋದು ಅಂತ. ಉತ್ತಮ ಆಟವಾಡುವ ಮೂಲಕ ಎಲ್ಲರ ಗಮನ ಸೆಳೆದ ಉಭಯ ತಂಡಗಳು ರೋಚಕ ಕ್ರಿಕೆಟ್ ಪಂದ್ಯಕ್ಕೆ ಸಾಕ್ಷಿಯಾದವು. ಸ್ಪೋರ್ಟ್ಸ್ ಬ್ಯೂರೋ, ಸುವರ್ಣ ನ್ಯೂಸ್.